ಆತ್ಮೀಯ ಆರನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಎ ಬಿ ಜಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ಗೆ ಆಧಾರದ ಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ಮೊದಲನೆಯ ಪಾಠ ಇಂಡಿಯಾ ಅವರ್ ಫ್ರೈಡ್ ಈ ಒಂದು ಪಾಠದ ಕನ್ನಡದ ವಿವರಣೆಯನ್ನು ನೋಡ್ತಾ ಸಾಗೋಣ ಜೊತೆಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಈ ಪಾಠಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಉತ್ತರಗಳನ್ನು ನೀಡಿದ್ದೇನೆ ಅದನ್ನು ನೋಡಿಕೊಳ್ಳಿ ಎಂಟ್ರಿ ಇಂಟು ದ ಚಾಪ್ಟರ್ ಈಗ ಪಾಠಕ್ಕೆ ಪ್ರವೇಶವಾಗೋಣ ಇಲ್ಲಿ ಆರನೇ ತರಗತಿಯ ವಿದ್ಯಾರ್ಥಿಯಾಗಿರುವಂತಹ ಸತೀಶ್ ತನ್ನ ಶಿಕ್ಷಕಿಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದಾನೆ ಮ್ಯಾಡಮ್ ವೈ ಶುಡ್ ವಿ ಬಿ ಪ್ರೌಡ್ ಆಫ್ ಅವರ್ ಕಂಟ್ರಿ ನಾವು ನಮ್ಮ ದೇಶದ ಬಗ್ಗೆ ಏಕೆ ಹೆಮ್ಮೆ ಪಡಬೇಕು ಅನ್ನುವಂತಹ ಪ್ರಶ್ನೆಯನ್ನು ಇಲ್ಲಿ ಸತೀಶ್ ತಮ್ಮ ಇತಿಹಾಸ ಶಿಕ್ಷಕಿಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ ಆಗ ಟೀಚರ್ ಹೇಳ್ತಾರೆ ಮೈ ಡಿಯರ್ ಚಿಲ್ಡ್ರನ್ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಅಥವಾ ಮಕ್ಕಳೇ ಹ್ಯಾವಂಟ್ ಯು ಹರ್ಡ್ ನೀವು ನೀವು ಕೇಳಿಲ್ಲ ಏನು ನೀವು ಕೇಳಿಲ್ಲ ಏನು ಆಫ್ ದ ಲೈನ್ ಈ ಒಂದು ಒಂದು ಲೈನ್ ಅನ್ನ ಈ ಒಂದು ಸಾಲನ ನೀವು ಕೇಳಿಲ್ವಾ ಜನನಿ ಜನ್ಮ ಭೂಮಿ ಸ್ವರ್ಗಾದಪಿ ಸ್ವರ್ಗದ ಪಿ ಅಂದ್ರೆ ಇದರ ಅರ್ಥ ಏನು ಅಂತ ಮುಂದೆ ಹೇಳ್ತಾರೆ ಅವರು ಡೂ ಯು ನೋ ಇಟ್ಸ್ ಮೀನಿಂಗ್ ಇದರ ಅರ್ಥ ನಿಮಗೆ ಗೊತ್ತಿದೆಯಾ ಮದರ್ ಆ್ಯಂಡ್ ಮದರ್ ಲ್ಯಾಂಡ್ ತಾಯಿ ಮತ್ತು ತಾಯಿ ಭೂಮಿ ಆರ್ ಸುಪೀರಿಯರ್ ಇವನ್ ಟು ದ ಹೆವನ್ ಈ ತಾಯಿ ಮತ್ತು ಮಾತೃಭೂಮಿ ಅಂತಕ್ಕಂಥದ್ದು ಸ್ವರ್ಗಕ್ಕಿಂತಲೂ ಮಿಗಿಲು ಅನ್ನುವಂಥ ಅರ್ಥವನ್ನು ಇಲ್ಲಿ ಅದು ಕೊಡುತ್ತೆ ಯಾವುದು ಕೊಡುತ್ತೆ ಜನನಿ ಜನ್ಮ ಭೂ ಮಿಚ್ಚ ಪಿ ಗರಿಯಸಿ ಅನ್ನುವಂತಹ ಒಂದು ಏನು ಸಾಲಿದೆ ಇದು ಈ ಸಾಲ ಆ ರೀತಿಯ ಅರ್ಥವನ್ನು ಕೊಡುತ್ತೆ ಅಂತಕ್ಕಂಥದ್ದನ್ನು ಮೇಡಮ್ ಅವರು ಹೇಳ್ತಾರೆ ಅಥವಾ ಟೀಚರ್ ಹೇಳ್ತಾರೆ ಅದ್ರ ಮುಂದೆ ಹಾಗೆ ವಿವರಣೆ ಮಾಡ್ತಾ ಹೋಗ್ತಾರೆ ಅವರು ಮ್ಯಾನ್ ಹೂ ವಾಸ್ ಅಟ್ ಇನ್ ಅರ್ಲಿ ಡೇಸ್ ಆಫ್ ಹೀಸ್ ಲೈಫ್ ಆನ್ ದ ಅರ್ತ್ ಈ ಭೂಮಿಯ ಮೇಲೆ ಆತ ಮೊದಲು ಯಾವಾಗ ತನ್ನ ಜೀವನವನ್ನು ಆರಂಭ ಮಾಡಿದ್ನಲ್ಲ ಮನುಷ್ಯ ಆ ಸ ಆ ಒಂದು ಹೊತ್ತಿನಲ್ಲಿ ಮನುಷ್ಯ ಅಲೆಮಾರಿ ಜೀವನವನ್ನು ಅಲೆಮಾರಿ ಜೀವನವನ್ನು ಮಾಡಿದ್ದ ಅಂತಂದರೆ ಆತ ನಡೆಸ್ತಾ ಇದ್ದ ಯಾರು ನಡೆಸ್ತಾ ಇದ್ರು ಈ ಮನುಷ್ಯ ಏನು ಮಾಡ್ತಾ ಇದ್ದ ಅಲೆಮಾರಿ ಜೀವನವನ್ನು ನಡೆಸ್ತಾ ಇದ್ದ ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ ಇಲ್ಲದನ್ನ ಹೇಳ್ತಾರೆ ಅವರು ಮ್ಯಾನ್ ಹೂ ವಾಸ್ ಅಮೆಟ್ ಇನ್ ಅರ್ಲಿ ಡೇಸ್ ಆಫ್ ಈಸ್ ಲೈಫ್ ಆನ್ ದ ಅರ್ಥ್ ಗ್ರಾಜ್ಯುವಲಿ ಗ್ರ್ಯಾಜುವಲಿ ಮೀನ್ಸ್ ನಿಧಾನವಾಗಿ ಸಾವಕಾಶವಾಗಿ ಬಿಗ್ಯಾನ್ ಟು ಸೆಟಲ್ ಆಟ್ ಅ ಕನ್ವೀನಿಯೆಂಟ್ ಪ್ಲೇಸಸ್ ಆ ತದನಂತರದಲ್ಲಿ ಏನು ಮಾಡ್ತಾನೆ ಮನುಷ್ಯ ಅಂತಂದರೆ ತನಗೆ ಅನುಕೂಲಕರವಾಗಿರ್ತಕ್ಕಂತಹ ಸ್ಥಳಗಳಲ್ಲಿ ನೆಲೆ ನಿಲ್ಲುವುದಕ್ಕೆ ಆರಂಭಿಸ್ತಾನೆ ದಿಸ್ ವಾಸ್ ದ ಬಿಗಿನಿಂಗ್ ಆಫ್ ವಿಲೇಜ್ ಲೈಫ್ ಇದು ಗ್ರಾಮ ವಾಸ್ತವ್ಯದ ಅಥವಾ ಗ್ರಾಮ ಜೀವನದ ಮೊದಲ ಒಂದು ಹೆಜ್ಜೆಯಾಗಿತ್ತು ಅಂತ ಹೇಳ್ತಾರೆ ದಿಸ್ ವಾಸ್ ದ ಬಿಗಿನಿಂಗ್ ಆಫ್ ವಿಲೇಜ್ ಲೈಫ್ ಅಂದರೆ ಈ ರೀತಿ ಗ್ರಾಮೀಣ ಜೀವನ ಅಂತಕ್ಕಂಥದ್ದು ಆರಂಭ ಆಯಿತು ಅಂತ ಹೇಳಿ ಟೀಚರ್ ಅವರಿಗೆ ತಿಳಿಸ್ಕೊಡ್ತಾರೆ ಆ್ಯಸ್ ಹೀ ಕಂಟಿನ್ಯೂ ಟು ಲಿವ್ ಆ್ಯಟ್ ಪರ್ಟಿಕ್ಯುಲರ್ ಪ್ಲೇಸ್ ಯಾವಾಗ ಆ ಒಬ್ಬ ಮನುಷ್ಯ ಕಂಟಿನ್ಯೂ ಟು ಲಿವ್ ಅಲ್ಲೇ ವಾಸವಾಗಿರಲು ಅಥವಾ ಬದುಕಲು ಆರಂಭಿಸಿದ ಪರ್ಟಿಕ್ಯುಲರ್ ಪ್ಲೇಸ್ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಹೀ ಪ್ರಿಪೇರ್ಸ್ ಡೆವಲಪ್ಡ್ ಅ ಸನ್ಸ್ ಆಫ್ ಅಟ್ಯಾಚ್ಮೆಂಟ್ ಆ ಸಮಯಕ್ಕೆ ಆ ಮನುಷ್ಯನಲ್ಲಿ ಕೆಲವೊಂದಿಷ್ಟು ಅಟ್ಯಾಚ್ಮೆಂಟ್ ಅನ್ನುವಂತಹ ಕೆಲವೊಂದಿಷ್ಟು ಗುಣಗಳು ಅಲ್ಲಿ ಆದವು ಅಂತ ಹೇಳ್ತಾರೆ ಮನುಷ್ಯ ಏನು ಮಾಡ್ತಾನೆ ಅಟ್ಯಾಚ್ಮೆಂಟ್ ಒಬ್ಬರಿಗೊಬ್ಬರು ಸಂಬಂಧವನ್ನು ಇಟ್ಕೊಳ್ತಕ್ಕಂತಹ ಒಂದು ಒಂದು ರೀತಿಯಂಥ ಅಟ್ಯಾಚ್ಮೆಂಟನ್ನು ಅಲ್ಲಿ ಆರಂಭ ಆಗುತ್ತೆ ಹಳ್ಳಿಯಲ್ಲಿ ಪರ್ ಹ್ಯಾಪ್ಸ್ ಬಹುಶಃ ಹೀ ಕನ್ಸಿಡರ್ಡ್ ದ್ಯಾಟ್ ಪ್ರೊಟೆಕ್ಷನ್ ಆಫ್ ಹೀಸ್ ಲ್ಯಾಂಡ್ ವಾಸ್ ಹೀಸ್ ಸ್ಯಾಕ್ರಿ ಡ್ಯೂಟಿ ತದನಂತರದಲ್ಲಿ ಆ ಮನುಷ್ಯ ಈ ರೀತಿಯಾಗಿ ಪರಿಗಣಿಸಿದ ತನ್ನ ಜೀವನವನ್ನು ಪ್ರೊಟೆಕ್ಷನ್ ಆಫ್ ಈಸ್ ಲ್ಯಾಂಡ್ ಅವನ ಒಂದು ಭೂಮಿಗೆ ರಕ್ಷಣೆ ಕೊಡತಕ್ಕಂಥದ್ದು ಮತ್ತು ಅದು ಒಂದು ಪವಿತ್ರವಾಗಿರ್ತಕ್ಕಂಥ ಕೆಲಸ ಅಂಥೇಳಿ ಆತ ಅಂದ್ಕೊಂಡ ತನ್ನ ಭೂಮಿಯನ್ನು ಏನು ಮಾಡ್ಕೋಬೇಕು ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು ಆತನ ಒಂದು ಪವಿತ್ರ ಕರ್ತವ್ಯವಾಯಿತು ಆ್ಯಸ್ ಟೈಮ್ ಪಾಸ್ ಹೀಗೆ ಸಮಯ ಕಳೆದಂತೆ ವಿಲೇಜಸ್ ಗೇಮ್ ಟುಗೆದರ್ ಟು ಫಾರ್ಮ್ ಅ ಕಿಂಗ್ಡಮ್ ಎಲ್ಲ ಹಳ್ಳಿಗಳು ಸೇರಿ ಏನಾಯಿತು ಅಂತಂದ್ರೆ ಒಂದು ರಾಜ್ಯ ಅಥವಾ ಚಿಕ್ಕದಾಗಿರ್ತಕ್ಕಂಥದ್ದಾಗಿರ್ಬೋದು ದೊಡ್ಡದಾಗಿರ್ತಕ್ಕಂಥ ಒಂದು ರಾಜ್ಯ ಏನಾಯಿತು ಅಂದರೆ ಹುಟ್ಟಿಕೊಂಡಿತ್ತು ಆ್ಯಂಡ್ ಕಿಂಗ್ಡಮ್ಸ್ ಕಾಂಬಿನ್ ಟು ಕ್ರಿಯೇಟ್ ಎಂಪೈಯರ್ಸ್ ಈ ರೀತಿಯಾಗಿ ಕೆಲವೊಂದಿಷ್ಟು ರಾಜ್ಯಗಳು ಸೇರಿ ಒಂದು ಸಾಮ್ರಾಜ್ಯವಾಯಿತು ಅಂತ ಹೇಳ್ತಾರೆ ಆ್ಯಂಡ್ ಪೆಟ್ರಿಯೋಡಿಸಮ್ ಅಝೂಮ್ಡ್ ಕಾನ್ಸಂಟ್ರೇಟ್ ಕಾಂಕ್ರೀಟ್ ಶೇಪ್ ಅಂತ ಹೇಳ್ತಾರೆ ದೇಶಭಕ್ತಿ ಏನು ಮಾಡಿತ್ತು ಅಂದರೆ ಇವ್ರನ್ನೆಲ್ಲ ಒಗ್ಗಟ್ಟಾಗಿರುವಂತೆ ಅದು ಇವ್ರನ್ನೆಲ್ಲ ಪ್ರೇರೇಪಣೆ ಕೊಟ್ಟಿತ್ತು ಅಂತ ಹೇಳ್ತಾರೆ ಆಮೇಲೆ ಆ್ಯಂಡ್ ಪೆಟ್ರೋಜ್ ಅಜೂಮ್ಡ್ ಆ ಕಾಂಕ್ರೀಟ್ ಶೇಪ್ ವರ್ಷಿಫ್ ಆಫ್ ದ ಕಂಟ್ರಿ ವಾಸ್ ಎಲಿವೇಟೆಡ್ ಎಲಿವೇಟೆಡ್ ಟು ದ ಲೆವೆಲ್ ಆಫ್ ವರ್ಷಿಫ್ ಆಫ್ ಗಾಡ್ ಇಲ್ಲಿ ವರ್ಷಿಫ್ ಆಫ್ ಕಂಟ್ರಿ ಒಂದು ದೇವ್ ದೇಶವನ್ನು ಪೂಜೆ ಮಾಡ್ತಕ್ಕಂಥದ್ದು ಅಥವಾ ಆರಾಧನೆ ಮಾಡ್ತಕ್ಕಂಥದ್ದು ಈಗ ಹೆಚ್ಚು ಮಹತ್ವವನ್ನು ಪಡೆಯಿತು ಹೇಗೆ ದೇವರನ್ನು ನಾವು ಪೂಜೆ ಮಾಡ್ತೀವಲ್ಲ ಆ ರೀತಿಯಾಗಿ ಅವರು ದೇಶವನ್ನು ಪ್ರೀತಿ ಮಾಡುವುದಕ್ಕೆ ಅದನ್ನು ಆರಾಧನೆ ಮಾಡೋದಕ್ಕೆ ಆರಂಭ ಮಾಡ್ತಾರೆ ಒನ್ಸ್ ಲ್ಯಾಂಡ್ ಬಿಕೇಮ್ ಅ ಮದರ್ ಲ್ಯಾಂಡ್ ಯಾವಾಗ ಒಬ್ಬನ ಭೂಮಿ ಅದು ಮಾತೃಭೂಮಿ ಆಗ್ತಾ ಇತ್ತು ಅಂತೇಳಿ ಯಾವಾಗ ಜನರು ತುಂಬ ಯಾವಾಗ ತಮ್ಮ ಭೂಮಿಯನ್ನು ಪ್ರೀತಿ ಮಾಡ್ತಾ ಇದ್ರು ಆರಾಧನೆ ಮಾಡ್ತಾ ಇದ್ರು ಆ ಸಮಯಕ್ಕೆ ವೆನ್ ವಿ ಅಂಡರ್ಸ್ಟ್ಯಾಂಡ್ ದ ಪಾಸ್ಟ್ ಗ್ಲೋರಿ ಆಫ್ ಅವರ್ ಲ್ಯಾಂಡ್ ಯಾವಾಗ ನಾವು ನಮ್ಮ ದೇಶದ ಕಳೆದು ಹೋದ ವೈಭವದ ಬಗ್ಗೆ ನಾವು ತಿಳಿದುಕೊಳ್ಳುತ್ತೇವೆ ಈಸ್ ಇಟ್ ನಾಟ್ ನ್ಯಾಚುರಲ್ ಫಾರ್ ಅಸ್ ಟು ಫೀಲ್ ಪ್ರೌಡ್ ಆಫ್ ಅವರ್ ಅದರ್ಲ್ಯಾಂಡ್ ಹೀಗಾದಾಗ ನಮ್ಮ ದೇ ನಮ್ಮ ಒಂದು ಭೂಮಿಯ ಬಗ್ಗೆ ಅಥವಾ ನಮ್ಮ ಮಾತೃಭೂಮಿಯ ಬಗ್ಗೆ ನಮಗೆ ಸ್ವಭಾವತ ಅಥವಾ ಭಾಳಷ್ಟು ಸಹಜವಾಗಿಯೇ ಅದರ ಬಗ್ಗೆ ಭಾಳಷ್ಟು ಹೆಮ್ಮೆ ಬರುತ್ತೆ ಅನ್ನುವಂಥ ವಿಚಾರವನ್ನು ಕುರಿತು ಇಲ್ಲಿ ಟೀಚರ್ ಅವರಿಗೆ ಹೇಳ್ತಾರೆ ಸೋ ಮುದು ವಿದ್ಯಾರ್ಥಿಗಳೇ ಮುಂದುವರಿದು ಭಾರತ ಖಂಡ ಹಿಂದೂಸ್ತಾನ್ ಇಂಡಿಯಾ ಎಂದು ಈ ಭಾರತವನ್ನು ಬೇರೆ ಬೇರೆ ಹೆಸರುಗಳಿಂದ ಕರೆಯುತ್ತಿದ್ದರು ದ ಇಂಡಿಯಾ ಈಸ್ ಕಾಲ್ಡ್ ಆಸ್ ಭರತ ಖಂಡ ಹಿಂದೂಸ್ತಾನ್ ಆ್ಯಂಡ್ ಇಂಡಿಯಾ ಫ್ರಾಮ್ ವೆರಿ ಆನ್ಸಿಯಂಟ್ ಟೈಮ್ಸ್ ಬಹಳ ಪ್ರಾಚೀನ ಕಾಲದಿಂದಲೂ ಅವರ್ ಕಂಟ್ರಿ ವಾಸ್ ಕಾಲ್ಡ್ ಜಂಬೂ ದ್ವೀಪ ನಮ್ಮ ದೇಶವನ್ನು ಜಂಬೂ ದ್ವೀಪ ಅಂದರೆ ಮೂರು ಕಡೆಯಿಂದ ನೀರಿನಿಂದ ಸುತ್ತುವರೆದು ಒಂದು ಕಡೆಯಿಂದ ಭೂಮಿಯಿಂದ ಸುತ್ತುವರೆದಿದೆ ದ ಲ್ಯಾಂಡ್ ವಿಚ್ ಈಸ್ ಕವರ್ಡ್ ಬೈ ವಾಟರ್ ಬಾಡೀಸ್ ಇನ್ ದ ತ್ರೀ ಸೈಡ್ಸ್ ಆ್ಯಂಡ್ ಒನ್ ಸೈಡ್ ಈಸ್ ಲ್ಯಾಂಡ್ ಸೈಡ್ ಇಟ್ ಇಸ್ ಕಾರ್ಡ್ ಜಂಬೂ ದ್ವೀಪ ಜಂಬೂ ಅಂದರೆ ಯಾವ ಒಂದು ಭೂಖಂಡ ಮೂರು ಕಡೆ ನೀರಿನಿಂದ ಒಂದು ಕಡೆ ಭೂಮಿಯಿಂದ ಸುತ್ತುವರೆದಿದೆಯೋ ಅಂತಹ ಭೂಖಂಡವನ್ನು ಜಂಬೂ ದ್ವೀಪ ಎಂದು ಕರೆಯುತ್ತಿದ್ದರು ಅದು ಭಾರತವಾಗಿತ್ತು ಆಮೇಲೆ ಭಾರತ ಖಂಡ ಅಥವಾ ಭರತ ಖಂಡ ಎಂದು ಕರೆಯುತ್ತಿದ್ದರು ಅಥವಾ ಭಾರತ ವರ್ಷ ಅಂತ ಕರೀತಾ ಇದ್ರು ದೇರ್ ಆರ್ ಮೆನಿ ಸ್ಟೋರೀಸ್ ವಿಚ್ ಸ್ಟೇಟ್ ವೈ ಅವರ್ ಕಂಟ್ರಿ ವಾಸ್ ಕಾಲ್ಡ್ ಭಾರತ ಇವತ್ತು ನಮ್ಮ ದೇಶವನ್ನು ಭಾರತ ಅಂತ ಯಾಕೆ ಕರೀತಾರೆ ಅನ್ನೋದಕ್ಕೆ ಬಹಳಷ್ಟು ನಾವು ಸಣ್ಣ ಸಣ್ಣ ಕತೆಗಳನ್ನು ಕೇಳಬಹುದಾಗಿದೆ ಆನ್ ಅಕೌಂಟ್ ಸ್ಟೇಟ್ಸ್ ದ್ಯಾಟ್ ಈ ರೀತಿಯಾಗಿ ಒಂದು ಒಂದು ಕತೆ ಹೇಳುತ್ತೆ ಹೇಗೆ ಭಾರತ ಆತ ಬಂತು ನಮ್ಮ ದೇಶಕ್ಕೆ ಹೆಸರು ಅಂಥೇಳಿ ಅವ ಅವನ್ ಅಕೌಂಟ್ ಸ್ಟೇಟ್ಸ್ ಸಿನ್ಸ್ ದಾರತ ದ್ರೇವ್ ಸನ್ ಆಫ್ ಎಂಪರರ್ ದುಷ್ಯಂತ ಅಂಡ್ ಶಕುಂತಲಾ ಸಿನ್ಸ್ ಭಾರತ ಇಲ್ಲಿ ಹೇಳ್ತಾ ಇದ್ದಾರೆ ಅವರು ಇಲ್ಲಿ ಒಂದು ಸೋರಿ ಸ್ಟೂಡೆಂಟ್ಸ್ ಹಿಯರ್ ದ ಬ್ರೇವ್ ಶೂರನಾಗಿರ್ತಕ್ಕಂತಹ ಸನ್ ಆಫ್ ಎಂಪರರ್ ದುಷ್ಯಂತ ಅಂಡ್ ಶಕುಂತಲಾ ದುಷ್ಯಂತ ಮತ್ತು ಶಾಕುಂತಲೆಯ ಮಗನಾದ ಭಾರತ ಅಥವಾ ಭರತ ಅಂತಕ್ಕಂಥವನು ಈ ದೇಶವನ್ನು ಆಳಿದ್ದರಿಂದಾಗಿ ದ ಲ್ಯಾಂಡ್ ವಾಸ್ ಕಾಲ್ಡ್ ಭಾರತ ಅಂತ ಹೇಳ್ತಾರೆ ಅದರ್ ಅಕೌಂಟ್ಸ್ ಪಾಯಿಂಟ್ ಔಟ್ ದ ನೇಮ್ಸ್ ಆಫ್ ಕಿಂಗ್ ಭಾರತ ಸನ್ ಆಫ್ ಋಷಭನಾಥ ಆ್ಯಂಡ್ ವೆಲ್ನೋನ್ ಸೇಸ್ ಜಡ ಭಾರತ ಇನ್ನೊಂದಿಷ್ಟು ಕಥೆಗಳು ಹೇಳುವಂತೆ ಋಷಭನಾಥನ ಮಗನಾಗಿರ್ತಕ್ಕಂತಹ ಭಾರತ ಈ ದೇಶವನ್ನು ಆಳಿದ್ದರಿಂದಾಗಿ ಅಥವಾ ಜಡ ಭಾರತ ಅಂತಕ್ಕಂಥ ಒಬ್ಬ ಸಾಧು ಈ ದೇಶದಲ್ಲಿ ಜನಿಸಿದ್ರಿಂದಾಗಿ ಇದಕ್ಕೆ ಭಾರತ ಎಂದು ಹೆಸರು ಬಂತು ಅಂಥೇಳಿ ಇದರ ಹಿಂದೆ ಇರತಕ್ಕಂಥ ಕೆಲವು ಕಥೆಗಳನ್ನು ಈಗ ನಾವು ಕೇಳಿದೀವಿ ಇವೆಲ್ಲವೂ ಸಹಿತ ಐತಿಹ್ಯಗಳಾಗಿವೆ ಇನ್ನು ಮುಂದೆ ಬರ್ತಕ್ಕಂಥದ್ದು ಅಬೌಟ್ ತ್ರೀ ಥೌಸಂಡ್ ಇಯರ್ಸ್ ಅಗೋವ್ ಸುಮಾರು ಮೂರು ಸಾವಿರ ವರ್ಷಗಳ ಹಿಂದೆ

ಸಿಂಧು ಅನ್ನೋದನ್ನು ಅವರಿಗೆ ಸರಿಯಾಗಿ ಪ್ರೊನೌನ್ಸಿಯೇಷನ್ ಮಾಡಲಿಕ್ಕೆ ಕಷ್ಟ ಆಗ್ತಾಯಿತ್ತು ಆ ಕಾರಣಕ್ಕಾಗಿ ಹಿಂದೂಗಳನ್ನು ಸಿಂಧು ಅಂತಕ್ಕಂಥ ನದಿಯಿಂದ ಕರೀಬೇಕಾಗಿರ್ತಕ್ಕಂಥದ್ದನ್ನು ಅವರು ಹಿಂದೂ ಎಂದು ಕರೆದರು ಲೆಟರ್ ದ ಗ್ರೀಕ್ಸ್ ಹ್ಯಾಡ್ ಕಾಂಟ್ಯಾಕ್ಟ್ ವಿತ್ ದ ಇಂಡಿಯನ್ಸ್ ತದನಂತರದಲ್ಲಿ ಗ್ರೀಕ್ ದೇಶದ ಕೆಲವು ಕೆಲವರು ಭಾರತೀಯರೊಂದಿಗೆ ಸಂಪರ್ಕಕ್ಕೆ ಬಂದಾಗ ಆ್ಯಂಡ್ ದೇ ಕಾಲ್ಡ್ ಪೀಪಲ್ ಇಂಡು ಇನ್ಸ್ಟಿಡ್ ಆಫ್ ಹಿಂದೂ ಅವರು ಇಂಡು ಅಂತ ಕರೆದರು ಹಿಂದೂ ಅಂತ ಕರೆಯೋ ಬದಲಾಗಿ ತದನಂತರದಲ್ಲಿ ವೆನ್ ಮುಸ್ಲಿಮ್ಸ್ ಇನ್ವೆಡೆಡ್ ಇಂಡಿಯಾ ಯಾವಾಗ ಮುಸ್ಲಿಮರು ಭಾರತ ದೇಶವನ್ನು ಭಾರತ ದೇಶದ ಮೇಲೆ ದಾಳಿ ಮಾಡಿದ್ರು ದ ವರ್ಡ್ ಹಿಂದೂ ಗೇರ್ಡ್ ಮಚ್ ಕರೆನ್ಸಿ ಅವಾಗ ಹಿಂದೂ ಅಂತಕ್ಕಂಥ ಪದ ಏನಾಯಿತು ಅಂತಂದರೆ ಮತ್ತೆ ಅದು ಪುನಃ ಪುನಃ ಬಳಕೆಗೆ ಬಂತು ದೇ ಕಾಲ್ಡ್ ಅವ ಕಂಟ್ರಿ ಹಿಂದೂಸ್ತಾನ್ ಅವರು ನಮ್ಮ ದೇಶವನ್ನು ಹಿಂದೂಸ್ತಾನ್ ಲ್ಯಾಂಡ್ ಆಫ್ ಹಿಂದೂಸ್ ಹಿಂದೂಗಳ ಒಂದು ಭೂಮಿ ಅಂತ ಕರೆದರು ಆ್ಯಂಡ್ ದ ಪೀಪಲ್ ಆ್ಯಂಡ್ ದೇರ್ ರಿಲೀಜನ್ ಹಿಂದೂ ಯಾರು ಈ ಭರತ ಭೂಮಿಯಲ್ಲಿ ಬಾಳ್ತಾ ಇದ್ರು ಅವರ ಒಂದು ಧರ್ಮ ಹಿಂದೂ ಅಂತ ಹೇಳಿ ಕರೆದರು ದ ಯುರೋಪಿಯನ್ಸ್ ಹೂ ಕೇಮ್ ಲೆಟರ್ ಕಾಲ್ ದ ಕಂಟ್ರಿ ಇಂಡಿಯಾ ಆ್ಯಂಡ್ ಅವರ್ ಸನಾತನ ಧರ್ಮ ಹಿಂದೂ ಈಸಮ್ ಆಮೇಲೆ ಬಂದಿರತಕ್ಕಂಥ ಯುರೋಪಿಯನರು ನಮ್ಮ ದೇಶಕ್ಕೆ ಬಂದಾಗ ನಮ್ಮನ್ನು ಅವರು ಇಂಡಿಯನ್ ಎಂದು ಕರೆದರು ಮತ್ತು ಆ್ಯಂಡ್ ಅವರ್ ಸನಾತನ ಧರ್ಮ ಹಿಂದೂಇಿಸಮ್ ಅದು ಸನಾತನ ಧರ್ಮ ಯಾವುದು ಅಂತಂದರೆ ಹಿಂದೂಯಿಸಮ್ ಹಿಂದೂ ಧರ್ಮ ಅಂತ ಹೇಳ್ತಾರೆ ಸೊ ಇಲ್ಲಿ ಡೆಫಿನಿಷನ್ ಕೊಡ್ತಾ ಇದ್ದಾರೆ ಭಾರತ ಎಂದರೇನು ಅಂಥೇಳಿ ಬಾ ಮೀನ್ಸ್ ಲೈಟ್ ಬಾ ಎಂದರೆ ಬೆಳಕು ಭಾರತ ಈಸ್ ಅ ಕಂಟ್ರಿ ಇನ್ ಇಂಟ್ರೆಸ್ಟೆಡ್ ಇನ್ ದ ಲೈಟ್ ಆಫ್ ನಾಲೆಜ್ ಇಲ್ಲಿ ಭಾರತ ಅಂತಂದರೆ ಜ್ಞಾನದ ಬಗ್ಗೆ ಭಾಳಷ್ಟು ಆಸಕ್ತಿಯನ್ನು ಹೊಂದಿರತಕ್ಕಂಥವ್ರು ಅಂಥೇಳಿ ಅರ್ಥವನ್ನು ಕೊಡುತ್ತೆ ಹ್ಯಾವಿಂಗ್ ಇನ್ ದಿಸ್ ಸ್ಪಿರಿಟ್ ವಿ ಆರ್ ಭಾರತೀಯಾಸ್ ಈ ಒಂದು ಸ್ಪಿರಿಟ್ನ ಹೊಂದಿರತಕ್ಕಂಥ ನಾವೆಲ್ಲರೂ ಭಾರತೀಯರು ಅಂತಕ್ಕಂಥ ಹೇಳ್ತಾರೆ ಆಬ್ಸರ್ವ್ ದ ನೇಮ್ಸ್ ಆಫ್ ಆ್ಯನ್ಸಿಯನ್ ಸೈಟ್ಸ್ ಗಿವನ್ ಇನ್ ದ ಮ್ಯಾಪ್ ಆ ಮ್ಯಾಪ್ನಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಾಚೀನತಮವಾಗಿರ್ತಕ್ಕಂಥ ಸ್ಥಳಗಳ ಹೆಸರುಗಳನ್ನು ನೋಡಿಕೊಳ್ಳಿ ದೀಸ್ ಆರ್ ಫೌಂಡ್ ಇನ್ ದ ಇನ್ಸ್ಕ್ರಿಪ್ಷನ್ ಆಫ್ ದೋಸ್ ಡೇಸ್ ಆ ದಿನಗಳಲ್ಲಿ ನಮಗೆ ಶಾಸನಗಳೇ ದೊರೆತಿರ್ತಕ್ಕಂತಹ ಹೆಸರುಗಳು ಮೆನಿ ನೇಮ್ಸ್ ಹ್ಯಾವ್ ಚೇಂಜ್ಡ್ ಬಹಳಷ್ಟು ಹೆಸರುಗಳು ಬದಲಾವಣೆಯಾಗಿವೆ ಮಗಧ್ ಇದ್ದದ್ದು ಬಿಹಾರ ಆಗಿದೆ ಕಲಿಂಗ ಇದ್ದದ್ದು ಒಡಿಸ್ಸಾ ಆಗಿದೆ ಚೇರ ಇದ್ದದು ಕೇರಳ ಆಗಿದೆ ಇಂದಪ್ರಸ್ಥ ಇದ್ದದ್ದು ದೆಹಲಿ ಆಗಿದೆ ಪ್ರಯಾಗ ಇದ್ದದ್ದು ಅಲಹಾಬಾದ್ ಆಗಿದೆ ಬಟ್ ಸಮ್ ಆಫ್ ದ ನೇಮ್ಸ್ ಹ್ಯಾವ್ ರಿಮೇನ್ಡ್ ದ ಸೇಮ್ ಇವನ್ ಟು ದಿಸ್ ಡೇ ಅವತ್ತಿನ ಕೆಲವೊಂದಿಷ್ಟು ಹೆಸರುಗಳು ಇವತ್ತು ಸಹಿತ ಹಾಗೆ ಉಳ್ಕೊಂಡಿವೆ ಉದಾಹರಣೆ ಕಾಶ್ಮೀರ್ ನೇಪಾಳ್ ಕೈಲಾಸ कुरुक्षेत्र अयोध्या काशी मथुरा प्लेस नेम्स चेंज पीरियाडिकली एग्जांपल मद्रास बिकेम चेन्नई बरोड़ा बिकेम वडोदरा बॉम्बे बिकम मुंबई द मैप इज गिवन इन द बिगिनिंग इटसेल्फ इन ऑर्डर टू इंट्रोड्यूस सच अ फेनोमेनन ऑफ चेंज ऑफ द प्लेस नेम्स ಹೇ ನೆಕ್ಸ್ಟ್ ಯುರೋಪಿಯನ್ ಸ್ಕಾಲರ್ಸ್ ಡಿಸ್ಕವರ್ಡ್ ಗ್ಲೋರಿ ಆಫ್ ಇಂಡಿಯಾ ಕೆಲವು ಯುರೋಪಿಯನ್ ಪಂಡಿತರು ಭಾರತದ ವೈಭವದ ಬಗ್ಗೆ ಮಾಡಿದ ಶೋಧನೆಯ ಬಗ್ಗೆ ಇಲ್ಲಿ ಕೊಡಲಾಗಿದೆ ಸಮ್ ಇಂಗ್ಲೀಷ್ ಸ್ಕಾಲರ್ಸ್ ಕೆಲವು ಇಂಗ್ಲೀಷ್ ಪಂಡಿತರು ವರ್ ರೆಸ್ಪಾನ್ಸಿಬಲ್ ಫಾರ್ ಮೇಕಿಂಗ್ ದ ವರ್ಲ್ಡ್ ನೋ ಇಂಡಿಯಾಸ್ ಗ್ಲೋರಿ ಇವತ್ತು ಜಗತ್ತು ಭಾರತದ ವೈಭವ ತಿಳಿಯುವಂತೆ ಮಾಡಿರ್ತಕ್ಕಂಥದ್ದು ಕೆಲವು ಇಂಗ್ಲೀಷ್ ಪಂಡಿತರು ಪ್ರಾಮಿನೆಂಟ್ ಅಮಾಂಗ್ ದೆಮ್ ವಾಸ್ ಅವರಲ್ಲಿ ಪ್ರಮುಖವಾಗಿರ್ತಕ್ಕಂಥವರು ವಿಲಿಯಮ್ ಜೋನ್ಸ್ ಹಿ ವಾಸ್ ದ ಜಡ್ಜ್ ಆಫ್ ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಈತ ಬ್ರಿಟಿಷ್ ಆಡಳಿತದಲ್ಲಿ ಸುಪ್ರೀಂ ಕೋರ್ಟ್ನ ಜಡ್ಜ್ ಆಗಿದ್ದರು ಡ್ಯೂರಿಂಗ್ ಬ್ರಿಟಿಷ್ ಟೈಮ್ ಹಿ ವಾಸ್ ವೆರಿ ಇಂಟೆಲಿಜೆಂಟ್ ತುಂಬ ಜಾನನಾಗಿದ್ದ ಹಿ ಲರ್ನ್ ಸಂಸ್ಕೃತ ಫ್ರಾಮ್ ಸ್ಕಾಲರ್ಸ್ ಇನ್ ಬೆಂಗಾಲ್ ಬೆಂಗಾಲ್ನಲ್ಲಿ ಕೆಲವು ಪಂಡಿತರಿಂದ ಸಂಸ್ಕೃತ ಭಾಷೆಯನ್ನು ಕಲಿತರು ಜಾನ್ಸ್ ರಿಮಾರ್ಕ್ಡ್ ಒಕ್ಯಾಬಲರಿ ಆಫ್ ಸಂಸ್ಕೃತ ಲ್ಯಾಂಗ್ವೇಜ್ ಇಸ್ ವಂಡರ್ಫುಲ್ ಅವರು ಹೇಳುವಂತೆ ಸಂಸ್ಕೃತ ಭಾಷೆಯಲ್ಲಿರ್ತಕ್ಕಂಥ ಪದಗಳು ತುಂಬ ಅದ್ಭುತವಾಗಿವೆ ಈ ಎಸ್ಟಾಬ್ಲಿಷ್ ಏಸಿಯಾಸ್ಟಿಕ್ ಸೊಸೈಟಿ ಇವರು ಏಷ್ಯಾಟಿಕ್ ಸೊಸೈಟಿ ಅಂತಕ್ಕಂತಹ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು ಸ್ಕಾಲರ್ಸ್ ಗ್ರೂಪ್ ಗ್ರೂಪ್ ಟು ಸ್ಟಡಿ ಇಂಡಿಯನ್ ಟೆಕ್ಸ್ಟ್ ಇಲ್ಲಿ ಒಂದು ಗುಂಪು ಏನು ಮಾಡ್ತಾ ಇತ್ತು ಅಂದರೆ ಭಾರತೀಯ ಟೆಕ್ಸ್ಟನ್ನು ಅಧ್ಯಯನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇತ್ತು ದಿಸ್ ಗ್ರೂಪ್ ಎಡಿಟೆಡ್ ಭಗವದ್ಗೀತಾ ವಿತ್ ಇಂಗ್ಲೀಷ್ ಕಮೆಂಟರಿ ಬೈ ಜೋನ್ಸ್ ಆ್ಯಂಡ್ ಪಬ್ಲಿಷ್ ರೇಟ್ ದ ಗ್ರೋಫ್ ಎಡಿಟೆಡ್ ಭಗವದ್ಗೀತ ಭಗವದ್ಗೀತೆಯನ್ನು ಅವರು ತುರ್ಜಿಮೆ ಮಾಡಿದರು ಅಥವಾ ಅದನ್ನು ಭಾಷಾಂತರ ಮಾಡಿದರು ಇಂಗ್ಲೀಷ್ಗೆ ಅದು ಜೋನ್ಸ್ ಅವರ ನೇತೃತ್ವದಲ್ಲಿ ಮಾಡಿದರು ಮತ್ತು ಅದನ್ನು ಪ್ರಕಟಣೆ ಸಹಿತ ಮಾಡಿದರು ದಿಸ್ ವಾಸ್ ಫಸ್ಟ್ ಸಂಸ್ಕೃತ್ ವರ್ಕ್ ಪಬ್ಲಿಷ್ಡ್ ವಿತ್ ಕಮೆಂಟರಿ ಇನ್ ಇಂಗ್ಲೀಷ್ ಭಗವದ್ಗೀತೆ ಮೊಟ್ಟ ಮೊದಲ ಒಂದು ಇಂಗ್ಲಿಷ್ ಭಾಷೆಗೆ ತುರ್ಜುಮೆಗೊಂಡಿರತಕ್ಕಂಥ ಒಂದು ಪುಸ್ತಕವಾಗಿದೆ ಅಂತ ಹೇಳ್ತಾ ಇದ್ದಾರೆ ವಿಲಿಯಂ ಜೋನ್ಸ್ ಗಾಡ್ ಅದರ್ ವರ್ಕ್ಸ್ ಲೈಕ್ ಶಾಕುಂತಲಾ ರೆಡಿ ಫಾರ್ ಪಬ್ಲಿಕೇಶನ್ ತದನಂತರದಲ್ಲಿ ವಿಲಿಯಂ ಜೋನ್ಸ್ ಅವರು ಶಾಕುಂತಲಾ ಅಂತಕ್ಕಂಥ ಒಂದು ಕೃತಿಯನ್ನು ಇಂಗ್ಲೀಷ್ ಭಾಷೆಗೆ ಭಾಷಾಂತರ ಮಾಡಿದರು ಫ್ರೆಂಚ್ ಆ್ಯಂಡ್ ಜರ್ಮನ್ ಸ್ಕಾಲರ್ಸ್ ಕಂಟಿನ್ಯೂ ದ ಸ್ಟಡಿ ಇಂಡಿಯನ್ ಕಲ್ಚರ್ ಜರ್ಮನಿಯ ಮತ್ತು ಇತರೆ ರಾಷ್ಟ್ರಗಳ ಒಂದಿಷ್ಟು ಏನು ಪದವೀಧರಿದ್ದಾರೆ ಅಥವಾ ಪಂಡಿತರಿದ್ದಾರೆ ಅವರು ಭಾರತೀಯ ಸಂಸ್ಕೃತಿಯನ್ನು ಅಧ್ಯಯನ ಮಾಡಲಿಕ್ಕೆ ಆರಂಭ ಮಾಡಿದರು ಡ್ಯೂರಿಂಗ್ ದಿಸ್ ಟೈಮ್ ಫಿಫ್ಟಿ ಉಪನಿಷತ್ಸ್ ಐವತ್ತು ಉಪನಿಷತ್ಗಳನ್ನು ವರ್ ಟ್ರಾನ್ಸ್ಲೇಟೆಡ್ ಇಂಟು ಫ್ರೆಂಚ್ ಆ್ಯಂಡ್ ಪರ್ಷಿಯನ್ ಲ್ಯಾಂಗ್ವೇಜಸ್ ಈ ಸಮಯದಲ್ಲಿ ಫ್ರೆಂಚ್ ಮತ್ತು ಪರ್ಷಿಯನ್ ಭಾಷೆಗೆ ಐವತ್ತು ಉಪನಿಷತ್ಗಳನ್ನು ಅವರು ಏನು ಮಾಡಿದ್ದಾರೆ ಭಾಷಾಂತರ ಮಾಡಿದ್ದಾರೆ ನೆಕ್ಸ್ಟ್ ಕಾಂಟ್ರಿಬ್ಯೂಷನ್ ಆಫ್ ಇಂಡಿಯನ್ಸ್ ಟು ಮ್ಯಾಥಮ್ಯಾಟಿಕ್ಸ್ ಗಣಿತ ಕ್ಷೇತ್ರಕ್ಕೆ ಭಾರತೀಯರು ನೀಡಿದ ಅದ್ಭುತ ಕೊಡುಗೆಗಳು ಈ ದಿ ಈ ರೀತಿಯಾಗಿವೆ ಅಶೋಕನ್ ಅನ್ ಎಡಿಕ್ಟ್ಸ್ ಯೂಸ್ ನಂಬರ್ಸ್ ಪಾಪಸ್ಲಿ ಪ್ರೊಫರ್ಸ್ಲಿ ಅಂತ ಹೇಳ್ತಾರೆ ಅಶೋಕನ ಶಿಲಾ ಲೇಖನಗಳಲ್ಲಿ ಅಂಕಿಗಳನ್ನು ವಿಫುಲವಾಗಿ ಬಳಸಲಾಗಿದೆ ದೀಸ್ ಆರ್ ಟೂ ಥೌಸಂಡ್ ತ್ರೀ ಹಂಡ್ರೆಡ್ ಇಯರ್ಸ್ ಓಲ್ಡ್ ಇವು ಎರಡು ಸಾವಿರದ ಮುನ್ನೂರು ವರ್ಷಗಳ ಕಾಲ ಹಳೆದು ಯುರೋಪಿಯನ್ ನೇಷನ್ಸ್ ಡಿಡ್ ನಾಟ್ ನೋ ನುಮೆರಲ್ಸ್ ಇವನ್ ಥೌಸಂಡ್ ಇಯರ್ಸ್ ಲ್ಯಾಟರ್ ನಾವು ಭಾರತೀಯರು ಕಂಡು ಹಿಡಿದ ನಂತರ ಒಂದು ಸಾವಿರ ವರ್ಷಗಳ ನಂತರವೂ ಸಹಿತ ಎಷ್ಟೋ ಯುರೋಪಿಯನ್ ದೇಶಗಳಿಗೆ ಈ ಸಂಖ್ಯೆಗಳ ಬಗ್ಗೆ ಅಂಕಿಗಳ ಬಗ್ಗೆ ಗಮನ ಇರಲಿಲ್ಲ ಅಥವಾ ಅದರ ಬಗ್ಗೆ ಅವರು ಏನು ಅರ್ಥ ಈಗ ತಿಳ್ಕೊಂಡಿರಲಿಲ್ಲ ಯಾವುದೇ ಥರದ ಸಂಶೋಧನೆಗಳು ಆಗಿರಲಿಲ್ಲ ಮೊಟ್ಟ ಮೊದಲಿಗೆ ನ್ಯುಮೆರಲ್ಸ್ ಸಂಖ್ಯೆಗಳನ್ನು ಡೆಸಿಮಲ್ಸ್ ದಶಮಾಂಶಗಳನ್ನು ಫ್ರ್ಯಾಕ್ಷನ್ಸ್ ಭಿನ್ನ ರಾಶಿಗಳನ್ನು ಆ್ಯಂಡ್ ಅಲ್ಜಿಬ್ರಾ ಬೀಜ ಗಣಿತವನ್ನು ಇವು ಮೊಟ್ಟ ಮೊದಲು ಬಳಸಿರ್ತಕ್ಕಂಥವರು ಭಾರತೀಯರು ಆ್ಯಂಡ್ ಕಾಂಟ್ರಿಬ್ಯೂಷನ್ ಆಫ್ ಆನ್ಸಿಯಂಟ್ ಇಂಡಿಯಾ ಪ್ರಾಚೀನ ಭಾರತದ ಕೊಡುಗೆ ಅದು ದ ಕ್ರೆಡಿಟ್ ಆಫ್ ಯೂಸಿಂಗ್ ಆಸ್ ಆ್ಯಸ್ ಅನ್ನುಮೆರಲ್ ಫಾರ್ ದ ಪಸ್ಟ್ ಟೈಮ್ ಗೋಸ್ ಟು ಇಂಡಿಯನ್ಸ್ ಜೀರೋ ಬಳಸಿರ್ತಕ್ಕಂಥ ಖ್ಯಾತಿ ಭಾರತೀಯರಿಗೆ ಸಲ್ಲುತ್ತದೆ ಕ್ಯಾಲ್ಕುಲೇಷನ್ಸ್ ಬಿಕೇಮ್ ಈಸಿ ಆಫ್ಟರ್ ಜೀರೋ ವಾಸ್ ಇನ್ವೆಂಟೆಡ್ ಈ ಒಂದು ಶೂನ್ಯ ಅಥವಾ ಸೊನ್ನೆಯನ್ನು ಕಂಡುಹಿಡಿದ ಬಳಿಕ ಲೆಕ್ಕಾಚಾರದ ತೊಡಕು ಬಗೆಹರಿಯಿತು ಅಂತ ಹೇಳುತ್ತಾರೆ ಅರ್ತ್ ಈಸ್ ರೌಂಡ್ ಭೂಮಿ ದುಂಡಗಿದೆ ಅರ್ತ್ ಗೋಸ್ ಅರೌಂಡ್ ದ ಸನ್ ಭೂಮಿ ಸೂರ್ಯನ ಸುತ್ತ ಸುತ್ತುತ್ತದೆ ದಿಸ್ ಈಸ್ ಸ್ಟೇಟೆಡ್ ಬೈ ಆಲ್ಯಭಟ್ಟ ಇದನ್ನು ಹೇಳಿರ್ತಕ್ಕಂಥ ಆರ್ಯಭಟ ದ ಇಂಡಿಯನ್ ಅಸ್ಟ್ರಾನಮರ್ ಈತ ಭಾರತೀಯ ಖಗೋಳಶಾಸ್ತ್ರಜ್ಞನಾಗಿದ್ದ ಆಲ್ಸೋ ಹ್ಯಾಪ್ಟಿಯ ಮತ್ತು ಈತ ಒಬ್ಬ ಗಣಿತಶಾಸ್ತ್ರ ಸಹಿತ ಆಗಿದ್ದ ಅಂತ ಹೇಳಿ ಇಲ್ಲಿ ಹೇಳುತ್ತಾರೆ ಗ್ರೀಕ್ ಸೈಂಟಿಸ್ಟ್ ಒಬ್ಬ ಪ್ರಾಚೀನ ಗ್ರೀಕ್ ವಿಜ್ಞಾನಿ ಟೆನ್ ಸೆಂಚುರೀಸ್ ಲೆಟರ್ ಹತ್ತು ಶತಮಾನಗಳ ನಂತರ ಕೋಪರ್ನಿಕಸ್ ಈಸ್ ಕ್ರೆಡಿಟೆಡ್ ವಿತ್ ದ ಅಬೂರ್ ಡಿಸ್ಕವರೀಸ್ ಇನ್ ಮಾಡರ್ನ್ ಟೈಮ್ಸ್ ಹತ್ತು ಶತಮಾನಗಳ ನಂತರ ಏನು ಮಾಡ್ತಾರೆ ಕೋಪರ್ನಿಕಸ್ ಅಂತಕ್ಕಂಥ ಆರ್ಯಭಟ್ಟ ಏನನ್ನ ಸಾಧಿಸಿದಲ್ಲ ಅದನ್ನೇ ವಾಪಸ್ ಆತ ಸೇರ್ತಾನೆ ಸಮ್ ಮೋರ್ ಇಂಡಿಯನ್ ಕಾಂಟ್ರಿಬ್ಯೂಷನ್ಸ್ ದ ಪೇಮಸ್ ಪೈಥಾಗೋರಸ್ ಥಿಯರಮ್ ವಾಸ್ ನೌನ್ ಟು ಬೋಧಾಯನ ಸೆಂಚುರೀಸ್ ಅರ್ಲಿಯರ್ ಬೈತಾಗೋರ್ಸ್ ಪ್ರಮೇಯ ಏನು ಬರುತ್ತೆ ಇದನ್ನ ಒಂದು ಅವನಿಗಿಂತ ಒಂದು ಸೆಂಚುರಿ ಮುಂಚೆ ಭಾರತದಲ್ಲಿ ಪ್ರಯೋಗದಲ್ಲಿತ್ತು ಅಂತ ಹೇಳ್ತಾರೆ ದ ಇಂಡಿವಿಸಿಬಲ್ ಯುನಿಟ್ ಆಫ್ ಮ್ಯಾಟರ್ ಇಸ್ ಕಾಲ್ಡ್ ಅಟೋಮ್ ದಿಸ್ ವಾಸ್ ಸ್ಟೇಟೆಡ್ ಬೈ ಆನ್ ಇಂಡಿಯನ್ ಸೇಸ್ ಕನ್ನಡ ಇದಕ್ಕಿಂತ ಮುಂಚೆ ಪರಮಾಣಿನ ಬಗ್ಗೆ ಭಾರತದಲ್ಲಿ ಕಲ್ಪನೆ ಇತ್ತು ಅಂತ ಹೇಳ್ತಾರೆ ದ ಲೆಸನ್ ಆನ್ ಅಟೋಮ್ ಇನ್ ರಷ್ಯಾ ಸ್ಟಾರ್ಸ್ ವಿತ್ ದ ಮೆನ್ಷನ್ ಆಫ್ ಕನ್ನಡ ಅಲ್ಲಿ ರಷ್ಯಾದಲ್ಲಿ ಸಹಿತ ಈ ಒಂದು ವಿಜ್ಞಾನಿ ಹೆಸರನ್ನು ತೆಗೆದುಕೊಂಡು ಬಿಟ್ಟೆ ಏನು ಮಾಡ್ತಾರೆ ಅಂದರೆ ಈ ಪಾಠವನ್ನು ಆರಂಭ ಮಾಡ್ತಾರೆ ಇಂಡಿಯನ್ಸ್ ನ್ಯೂ ದ ಮ್ಯಾನುಫ್ಯಾಕ್ಚರ್ ಆಫ್ ಸ್ಟೀಲ್ ಇನ್ ಆ್ಯಂಡ್ ಸಿನ್ ಇಲ್ಲಿ ಭಾರತೀಯರಿಗೆ ಪ್ರಾಚೀನ ಕಾಲದಿಂದ ಉಕ್ಕನ್ನು ತಯಾರಿಸುವುದು ಹೇಗೆ ಅಂತೂ ಗೊತ್ತಿತ್ತು ಅಂತ ಹೇಳ್ತಾರೆ ಇಂಡಿಯನ್ಸ್ ಫೋಮೋಸ್ಟ್ ಇನ್ ಬಿಲ್ಡಿಂಗ್ ಶಿಪ್ಸ್ ಮತ್ತು ಹಡಗುಗಳ ನಿರ್ಮಾಣದಲ್ಲಿ ಸೂರತ್ ಇನ್ ಗುಜರಾತ್ ವಾಸ್ ವೆಲ್ ನೌನ್ ಪ್ಲೇಸ್ ಫಾರ್ ಶಿಪ್ ಬಿಲ್ಡಿಂಗ್ ಗುಜರಾತ್ನ ಸೂರತ್ನಲ್ಲಿ ಬಹಳಷ್ಟು ಒಳ್ಳೆಯ ಹಡಗು ನಿರ್ಮಾಣಗಳನ್ನು ಮಾಡ್ತಾ ಇದ್ದರು ಆಫ್ಟರ್ ಇಂಡಿಯನ್ಸ್ ಐಡೆಂಟಿಫೈಡ್ ದ ಮಾನ್ಸೂನ್ ವಿಂಡ್ಸ್ ನ್ಯಾವಿಗೇಷನ್ ಪಿಕ್ಡ್ ಅಪ್ ಸ್ಪೀಡ್ ಇನ್ ಯುರೋಪ್ ತದನಂತರದಲ್ಲಿ ಇಲ್ಲಿ ಯಾವಾಗ ಭಾರತೀಯರು ಮುಂಗಾರು ಮಾರುತಗಳನ್ನು ಗುರುತಿಸಿದ ಮೇಲೆ ಪ್ರಪಂಚದಲ್ಲಿ ನೌಕಾಯಾಣದ ವೇಗ ಹೆಚ್ಚಿತು ಅಂತ ಹೇಳ್ತಾರೆ ನೆಕ್ಸ್ಟ್ ಆಟೋನಾಟ್ ಏರೋನಾಟಿಕ್ಸ್ ಯೋಗ ಆ್ಯಂಡ್ ಸಂಸ್ಕೃತ್ ಆರ್ ಇಂಡಿಯನ್ ಕಾಂಟ್ರಿಬ್ಯೂಷನ್ಸ್ ವೈಮಾನಿಕ ಶಾಸ್ತ್ರ ಯೋಗಶಾಸ್ತ್ರ ಮತ್ತು ಸಂಸ್ಕೃತವು ಭಾರತೀಯರ ಕೊಡುಗೆಯಾಗಿದೆ ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಇನ್ಫ್ಲುಯೆನ್ಸಸ್ ಆಫ್ ಇಂಡಿಯನ್ ಕಲ್ಚರ್ ಔಟ್ಸೈಡ್ ಇಂಡಿಯಾ ಅಂತ ಹೇಳ್ತಾರೆ ಭಾರತ ಬಿಟ್ಟು ಬೇರೆ ದೇಶಗಳ ವಿದೇಶಗಳಲ್ಲಿ ಭಾರತೀಯ ಸಂಸ್ಕೃತಿಯ ಪ್ರಭಾವ ಹೇಗಿದೆ ಅಂಥೇಳಿ ಹೇಳ್ತಾ ಇದ್ದಾರೆ ಇಂಡಿಯನ್ಸ್ ವರ್ ವರ್ಲ್ ವರ್ಸ್ ಇನ್ ಸಾಗರ ಸಾಗರಯಾಣದಲ್ಲಿ ಭಾರತೀಯರು ನಿಷ್ಣಾತರು ಬಟ್ ದೇ ಡಿಡ್ ನಾಟ್ ಅಕ್ಯುಪೈ ಅದರ್ಸ್ ಟೆರಿಟೋರೀಸ್ ಅವರು ಯಾರೂ ಬೇರೆ ಬೇರೆ ಭೂಪ್ರದೇಶಗಳನ್ನು ಕಬಳಿಸಲಿಲ್ಲ ಆ್ಯಂಡ್ ಇಟ್ ನಾಟ್ ಇಂಪೋಸ್ ದೇರ್ ಪೊಲಿಟಿಕಲ್ ಅಥಾರಿಟಿ ಅವರು ತಮ್ಮ ರಾಜಕೀಯವಾಗಿರ್ತಕ್ಕಂಥ ಅಧಿಕಾರವನ್ನು ಅವರ ಮೇಲೆ ಹೇರಲಿಲ್ಲ ಕಲ್ಚರ್ ಎಕ್ಸ್ಚೇಂಜ್ ಟು ಪ್ಲೇಸ್ ಫ್ರೀಲಿ ಇಲ್ಲಿ ಸಾಂಸ್ಕೃತಿಕ ಒಂದು ವಿನಿಮಯ ಏನಾಗ್ತಾ ಇತ್ತು ಅಂತಂದರೆ ಭಾಳಷ್ಟು ಮುಕ್ತವಾಗಿ ಆಗ್ತಾ ಇತ್ತು ಅಂತ ಹೇಳ್ತಾರೆ ಬುದ್ಧಿಸಮ್ ಕ್ರಾಸ್ ಇಂಡಿಯನ್ ಬಾರ್ಡರ್ಸ್ ಆ್ಯಂಡ್ ಸ್ಪ್ರೆಡ್ ಇನ್ ಅಫ್ಘಾನಿಸ್ತಾನ್ ಟಿಬೇಟ್ ಮಂಗೋಲಿಯಾ ಚೀನಾ ಕೊರಿಯಾ ಜಪಾನ್ ಬುದ್ಧಿಸಮ್ ಬೌದ್ಧ ಧರ್ಮವು ಭಾರತದ ಗಡಿಗಳನ್ನು ದಾಟಿ ಅಫ್ಘಾನಿಸ್ತಾನ್ ಟಿಬೇಟ್ ಮಂಗೋಲಿಯಾ ಚೀನಾ ಕೊರಿಯಾ ಮತ್ತು ಜಪಾನ್ ದೇಶಗಳಲ್ಲಿ ಹರಡಿತು ಶ್ರೀಲಂಕಾ ಎಂಬ್ರಾಸರ್ ಬುದ್ಧಿಸಮ್ ಶ್ರೀಲಂಕಾ ದೇಶವು ಬೌದ್ಧ ಧರ್ಮವನ್ನು ಅಪ್ಪಿಕೊಂಡಿತು ದ ಟಾಲೆಸ್ಟ್ ಐಡಲ್ ಆಫ್ ಬುದ್ಧ ವಾಸ್ ಇನ್ ಭಮ್ಯಾನ್ ಇನ್ ಅಫ್ಘಾನಿಸ್ತಾನ್ ಅಫ್ಘಾನಿಸ್ತಾನದ ಭಮ್ಯಾನದಲ್ಲಿ ಬುದ್ಧನ ಅತ್ಯಂತ ಎತ್ತರದ ಮೂರ್ತಿ ಇದೆ ಐ ಯು ನಾಟ್ ಸರ್ಪ್ರೈಸ್ಡ್ ಬೈ ನೋವಿಂಗ್ ದಿಸ್ ಇದನ್ನು ತಿಳ್ಕೋದ್ರಿಂದ ನಿಮಗೆ ಆಶ್ಚರ್ಯ ಆಗಲಿಲ್ವಾ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ ನಂತರದಲ್ಲಿ ಇಲ್ಲಿದೆ ನೋಡಿ ಬುದ್ಧ ಶ್ರೀಲಂಕಾದಲ್ಲಿ ಆಮೇಲೆ ಬುದ್ಧಿಸ್ಟ್ ಟೆಂಪಲ್ ಬರೋಡಾದಲ್ಲಿ ಇರ್ತಕ್ಕಂಥ ಸಾರಿ ಬರೋಬುದೂರ್ನಲ್ಲಿ ಇರ್ತಕ್ಕಂಥದ್ದು ನೆಕ್ಸ್ಟ್ ಬುದ್ಧಿಸಮ್ ಆ್ಯಂಡ್ ಹಿಂದೂ ಕಲ್ಚರ್ ಸ್ಪ್ರೆಡ್ ಇನ್ ಮೆನಿ ಪಾರ್ಟ್ಸ್ ಆಫ್ ಏಷ್ಯಾ ಏಷ್ಯಾದ ಬಹಳಷ್ಟು ಭಾಗಗಳಲ್ಲಿ ಹಿಂದೂಯಿಸಮ್ ಮತ್ತು ಬುದ್ಧಿಸಮ್ ಹರಡಿಕೊಂಡವು ದ ಬಿಗ್ ಹಿಂದೂ ಟೆಂಪಲ್ ಆ್ಯಟ್ ಅಂಗೋರಾ ವಾಟ್ ಎನ್ ಕೊಲಂಬಿಯಾ ಹ್ಯಾಸ್ ದ ಬೆಸ್ಟ್ ಆರ್ಕಿಟೆಕ್ಚರಲ್ ಇನ್ ವರ್ಲ್ಡ್ ಈ ಕೊಲಂಬಿಯಾದಲ್ಲಿರತಕ್ಕಂಥ ಅಂಗೋರಾ ವಾಟ್ ಅಂತಕ್ಕಂಥ ದೇವಸ್ಥಾನ ಇದು ವಾಸ್ತುಶಿಲ್ಪ ಕಲೆಗೆ ಕೈಗನ್ನಡಿಯಾಗಿದೆ ಅಂತ ಹೇಳ್ತಾರೆ ಜಗತ್ತಿನಲ್ಲಿ ನೆಕ್ಸ್ಟ್ ಹಿಂದೂ ಟೆಂಪಲ್ ಅಂಗೋರಾ ವ್ಯಾಟ್ ಎನ್ ಕೊಲಂಬಿಯಾದಲ್ಲಿ ಆ ಚಿತ್ರವನ್ನು ಕೊಟ್ಟಿದ್ದಾರೆ ಜವಾ ಹ್ಯಾಸ್ ಬಿಗ್ ಬುದ್ಧಿಸ್ಟ ಟೆಂಪಲ್ ಆ್ಯಟ್ ಜಾವಾ ಹ್ಯಾಸ್ ಬಿಗ್ ಬುದ್ಧಿಷ್ಟ ಟೆಂಪಲ್ ಆಟ್ ಅ ಬಾರಾಬದೂರ್ ವಿಚ್ ಈಸ್ ವರ್ಲ್ಡ್ ಫೇಮಸ್ ಬಾರಾಬದೂರ್ನಲ್ಲಿರತಕ್ಕಂತಹ ಒಂದು ಬುದ್ಧನ ಬೌದ್ಧ ಧರ್ಮಿಕ ಶೈಲಿ ಒಂದು ದೇವಸ್ಥಾನ ಏನಿದೆ ಅದು ತುಂಬ ಜನಪ್ರಿಯವಾಗಿರ್ತಕ್ಕಂಥದ್ದು ದ ಇಂಡಿಯನ್ ಕಲ್ಚರ್ ಇನ್ ಸೌತ್ ಈಸ್ಟ್ ಏಷ್ಯಾ ಮೌಲ್ಡೆಡ್ ದ ಲೈಫ್ ಆ್ಯಂಡ್ ಕಲ್ಚರ್ ಆಫ್ ದ ಪೀಪಲ್ ಫಾರ್ ನಿಯರ್ಲಿ ನೈನ್ ಸೆಂಚುರೀಸ್ ಇಲ್ಲಿ ಏನಿದೆ ಭಾರತೀಯ ಸಂಸ್ಕೃತಿ ಅಂತಕ್ಕಂಥದ್ದು ಸೌತ್ ಈಸ್ಟ್ ಏಷ್ಯಾದಲ್ಲಿ ಏನು ಮಾಡಿದೆ ಅಂದರೆ ಭಾಳಷ್ಟು ಉತ್ತಮ ಸಂಸ್ಕೃತಿ ಮತ್ತು ಒಂದು ಜನರಿಗೆ ಸಂಸ್ಕೃತಿಯನ್ನು ಕಲಿಸ್ಕೊಡುವಂಥ ಕೆಲಸವನ್ನು ಮಾಡಿದೆ ಅಂತ ಹೇಳ್ತಾರೆ ಸಂಸ್ಕೃತ ವಾಸ್ ದ ಅಫಿಷಿಯಲ್ ಲ್ಯಾಂಗ್ವೇಜ್ ಇನ್ ಮೆನಿ ಕಂಟ್ರೀಸ್ ಆ ಒಂದು ಕಾಲಕ್ಕೆ ಸಂಸ್ಕೃತ ಭಾಷೆಯು ಬಹಳಷ್ಟು ದೇಶದ ಒಂದು ಅಫಿಷಿಯಲ್ ಒಂದು ಲ್ಯಾಂಗ್ವೇಜ್ ಆಗಿತ್ತು ಅಂತ ಹೇಳ್ತಾರೆ ಕಚೇರಿಯ ಭಾಷೆಯಾಗಿತ್ತು ಅಂತ ಹೇಳ್ತಾರೆ ದ ರಾಮಾಯಣ ಆ್ಯಂಡ್ ಮಹಾಭಾರತ ವರ್ ದ ಮೇಜರ್ ಥೀಮ್ಸ್ ಇನ್ ಡ್ಯಾನ್ಸ್ ಮಹಾಭಾರತ ಮತ್ತು ರಾಮಾಯಣಗಳು ಏನಾಗ್ತಿತ್ತು ಅಂದರೆ ಈ ಡ್ಯಾನ್ಸ್ನಲ್ಲಿ ಡ್ರಾಮಾ ಮ್ಯೂಸಿಕ್ ಆ್ಯಂಡ್ ಕಂಟಿನ್ಯೂಸ್ ಟು ಬಿ ಇವನ್ ಟು ದಿಸ್ ಡೇ ಅಂತ ಹೇಳ್ತಾರೆ ಇವೆಲ್ಲೂ ಸಹಿತ ಇವತ್ತು ಈ ಥರ ಬರ್ತಕ್ಕಂಥ ರಾಮಾಯಣದಲ್ಲಿ ಬರ್ತಕ್ಕಂಥ ಮಹಾಭಾರತದಲ್ಲಿ ಬರ್ತಕ್ಕಂಥ ದೃಶ್ಯಗಳನ್ನು ಇಲ್ಲಿ ನಾಟಕ ನೃತ್ಯ ಮತ್ತು ಸಂಗೀತಗಳಲ್ಲಿ ನಾವು ನೋಡಬಹುದಾಗಿದೆ ಸಮ್ ಇಟರ್ನಲ್ ವ್ಯಾಲ್ಯೂಸ್ ಆಫ್ ಇಂಡಿಯಾ ಸರ್ವಕಾಲಿಕವಾಗಿರ್ತಕ್ಕಂಥ ಕೆಲವೊಂದಿಷ್ಟು ಮೌಲ್ಯಗಳನ್ನು ಇಲ್ಲಿ ನಾವು ಹೇಳ್ತಾ ಇದ್ದಾವೆ ಕೆಲವು ಸರ್ವಕಾಲಿಕ ಭಾರತೀಯ ಮೌಲ್ಯಗಳ ಬಗ್ಗೆ ನೋಡೋಣ ಒಂದೇದು

ಬಿ ರೈಟಿಯಸ್ ಆಗಿರು ಅಂತ ಹೇಳ್ತಾರೆ ಅಂದರೆ ಸರಿಯಾದ ಮಾರ್ಗದಲ್ಲಿ ನಡಿಬೇಕು ಅಂತ ಹೇಳ್ತಾರೆ ಬಿ ರೈಟಿಯಸ್ ಅಂತಂದರೆ ಮತ್ತೆ ನೆಕ್ಸ್ಟ್ ಹೇಳ್ತಾರೆ ಡೋಂಟ್ ಬಿ ಕಾಂಪ್ಲಿಸಿಯೆಂಟ್ ಇನ್ ಲರ್ನಿಂಗ್ ಅಂತಂದರೆ ಇದುವರೆಗೆ ಕಲಿತಿದ್ದರಿಂದ ಯಾವಾಗ ತೃಪ್ತನಾಗಬೇಡ ಅಂತ ಹೇಳ್ತಾರೆ ಡೋಂಟ್ ಬಿ ಆರೋಗ್ಯ ಇಲ್ಲಿ ಗರ್ವ ಬೇಡಬೇಡ ಅಂತ ಹೇಳ್ತಾರೆ ಆಮೇಲೆ ಕನ್ಸಿಡರ್ ಮದರ್ ಫಾದರ್ ಟೀಚರ್ ಆ್ಯಂಡ್ ಗೆಸ್ಟ್ ಆಸ್ ಈಕ್ವಲ್ ಟು ಗಾಡ್ ಇಲ್ಲಿ ತಾಯಿ ತಂದೆ ಮತ್ತು ಶಿಕ್ಷಕ ಮತ್ತು ಅತಿಥಿಯನ್ನು ದೇವರಂತೆ ಕಾಣು ದೀಸ್ ವ್ಯಾಲ್ಯೂಸ್ ಆರ್ ಬಿಫೋರ್ ಅಸ್ ಟು ಇಮಿಲೇಟ್ ಇವತ್ತಿ ಎಲ್ಲ ಒಂದು ಮೌಲ್ಯಗಳು ನಮ್ಮ ಮುಂದೆ ಇದ್ದಾವೆ ಅಂತ ಹೇಳ್ತಾ ಇದ್ದಾವೆ ನೆಕ್ಸ್ಟ್ ನಾನ್ ವೈಲೆನ್ಸ್ ಆ್ಯಂಡ್ ಹ್ಯೂಮನ್ ಎಫರ್ಟ್ ಇಂಡಿಯನ್ಸ್ ಆರ್ ದ ಬೆಸ್ಟ್ ವೋಟರೀಸ್ ಆಫ್ ನಾನ್ ವೈಲೆನ್ಸ್ ಇನ್ ದ ವರ್ಲ್ಡ್ ಜಗತ್ತಿನಲ್ಲಿಯೇ ಅಹಿಂಸೆಯ ಶ್ರೇಷ್ಠತಮ ಪ್ರತಿಪಾದಕರು ಭಾರತೀಯರಾಗಿದ್ದಾರೆ ಅಂತ ಹೇಳ್ತಾರೆ ಬಟ್ ದೆ ನೆವರ್ ಡಿಸ್ ರಿಗಾರ್ಡೆಡ್ ಮ್ಯಾನ್ಸ್ ಎಫರ್ಟ್ ಮತ್ತು ಅವರು ಎಲ್ಲೂ ಏನು ಮಾಡ್ಲಪ್ಪ ಅಂದರೆ ಪೌರುಷ ಶಕ್ತಿಗಳನ್ನು ಭಾರತೀಯರು ಕಡೆಗಣಿಸಿಲ್ಲ ಅಂತ ಹೇಳ್ತಾರೆ ಡೋಂಟ್ ಬಿ ಪಿ ಕವರ್ಡ್ ಅವರು ಹೇಡಿಗಳಾಗಿಲ್ಲ ಪೇಸ್ ಆ್ಯಂಡ್ ಅಡ್ವಾಸರಿ ಫೈಟ್ ಹಿಮ್ ಇಫ್ ನೆಸಸರಿ ಆ್ಯಂಡ್ ಡೈ ಇನ್ ಪರ್ಶೂಟ್ ಆಫ್ ದ ಕಾಸ್ ಆಫ್ ಸ್ಯಾಂಡ್ ಫಾರ್ ಅಂತ ಹೇಳ್ತಾರೆ ಶತ್ರುಗಳಿಗೆ ಅಂಜಿ ಪಲಾಯನ ಮಾಡೋದಕ್ಕಿಂತ ಯುದ್ಧ ಮಾಡುತ್ತಲೇ ಮರೆಯಿರಿ ಅನ್ನುವಂಥ ವಿಚಾರವನ್ನು ಇವರು ಇಲ್ಲಿ ಹೇಳುತ್ತಾರೆ ವಾಸ್ ದ ಪ್ರಿನ್ಸಿಪಲ್ ಆನ್ ವಿಚ್ ದೇ ಸ್ಟ್ರಕ್ಚರ್ಡ್ ದೇರ್ ಲೈಫ್ ದಿಸ್ ವ್ಯಾಲ್ಯೂಬಲ್ ರೆಲಿವೆಂಟ್ ಇವನ್ ಟು ಡೇ ಇವತ್ತಿಯೂ ಸಹಿತ ಇವು ಪ್ರಚಲಿತದಲ್ಲಿವೆ ಅಂತ ಹೇಳ್ತಾರೆ ನೆಕ್ಸ್ಟ್ ಸರ್ವೇ ಜನ ಸುಖಿನೋ ಬಂತು ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಸರ್ವರು ಸಹಿತ ಸುಖದಿಂದ ಇರಬೇಕು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಕ್ಕಂಥದ್ದು ನಾನು ನೋಡ್ಬೋದು ವಾಸ್ ದ ಪರ್ಪಸ್ ಆಫ್ ಲೈಫ್ ವಸುದೇವ ಕುಟುಂಬಕಂ ವಿಶ್ವವೇ ಒಂದು ಮನೆ ಎಂಬಂಥ ಒಂದು ಭಾವನೆ ದ ಓಲ್ ಅರ್ತ್ ಈಸ್ ಒನ್ ಫ್ಯಾಮಿಲಿ ವಾಸ್ ಆಲ್ಸೋ ಅ ಟೆನೆಟ್ ಇಲ್ಲಿ ಇಡೀ ಜಗತ್ತೇ ಒಂದು ಮನೆ ಒಂದು ಕುಟುಂಬ ಅನ್ನೋ ರೀತಿಯಲ್ಲಿ ಇಲ್ಲಿ ಬಿಂಬಿಸಲಾಗುವಂಥದ್ದು ಅದು ಭಾರತೀಯರ ಒಂದು ಸಂಸ್ಕೃತಿಯಾಗಿದೆ ಈಕ್ವಾಲಿಟಿ ಆಫ್ ಆಲ್ ರಿಲಿಜನ್ಸ್ ಸರ್ವಧರ್ಮ ಸಮಾನತೆ ಇಂಡಿಯಾ ಹ್ಯಾಸ್ ಬಿಲೀವ್ಡ್ ಇನ್ ದ ಫ್ಯಾಕ್ಟ್ ದಟ್ ಆಲ್ ರಿಲಿಜನ್ಸ್ ಆರ್ ಈಕ್ವಲ್ ಇಲ್ಲಿ ಭಾರತ ನಂಬುವಂತೆ ಎಲ್ಲ ಧರ್ಮಗಳು ಸಮಾನವಾಗಿರ್ತಕ್ಕಂಥವು ದೇ ಆರ್ ಡಿಫ್ರೆಂಟ್ ಪಾಸ್ಟ್ ಟು ಲೀಡ್ ಅಸ್ ಟು ದ ಸಮ್ ಗೋಲ್ಸ್ ಕೆಲವು ಸೇಮ್ ಗೋಲ್ ಒಂದೇ ಒಂದು ಗೋಲನ್ನು ಮುಟ್ಟಲು ಬೇರೆ ಬೇರೆ ದಾರಿಗಳು ಅಂತ ಇಲ್ಲಿ ಅವರು ಹೇಳುತ್ತಾರೆ ಗಾಡ್ ಲೆಟ್ ನೋಬಲ್ ಥಾಟ್ಸ್ ಕಮ್ ಟು ಅಸ್ ಫ್ರಾಮ್ ದ ಆಲ್ ಡೈರೆಕ್ಷನ್ಸ್ ಇಲ್ಲಿ ಕೃಷ್ಣ ಹೇಳುವಂತೆ ಎಲ್ಲ ಒಳ್ಳೆಯ ವಿಚಾರಗಳು ಬೇರೆ ಬೇರೆ ದಿಕ್ಕಿಯಿಂದ ನಮ್ಮ ಕಡೆಗೆ ಬರಲಿ ನಾಲೆಜ್ ಈಸ್ ಲೈಟ್ ಇಲ್ಲಿ ಜ್ಞಾನ ಅಂತಕ್ಕಂಥದ್ದು ಬೆಳಕು ದಟ್ ಕ್ಯಾನ್ ಡ್ರೈವ್ ಡಾರ್ಕ್ನೆಸ್ ಅವೇ ಯಾವಾಗ ಬೆಳಕು ಬರುತ್ತೆ ಅವಾಗ ಕತ್ತಲೆ ಹೊರಗೆ ಹೋಗುತ್ತೆ ಅಂತಕ್ಕಂಥದ್ದು ವಚವರ್ ಬಿ ಅವರ್ ರೀಸನ್ ವಿ ಫಾಲೋ ದ ಸೇಮ್ ಗೋಲ್ ಅದೇ ಧರ್ಮ ನಮ್ಮ ಅದೇ ಒಂದು ಗುರಿಯನ್ನು ಮುಟ್ಟುತ್ತವೆ ಜರ್ನಿ ಟುವರ್ಡ್ಸ್ ಗಾಡ್ ದೇವರ ಕಡೆಗೆ ಮಾಡ್ತಕ್ಕಂಥ ಒಂದು ಪ್ರಯಾಣ ಪ್ರೇಯರ್ ಈಸ್ ಒನ್ ಅದು ಪ್ರಾರ್ಥನೆ ಒಂದು ಅಂತ ಹೇಳ್ತಾರೆ ದೇವರನ್ನು ಮುಟ್ಟುವುದಕ್ಕೆ ನೀವು ಬೇಕಾಗಿರ್ತಕ್ಕಂಥ ಒಂದು ಮಾರ್ಗ ಯಾವುದಂದ್ರೆ ಪ್ರೇಯರ್ ಪ್ರಾರ್ಥನೆ ಮುಖಾಂತರ ನೀವು ತಲುಪ್ಬೋದು ದೇವರನ್ನು ಪ್ರ್ಯಾಕ್ಟೀಸಸ್ ಮೇ ಬಿ ಡಿಫ್ರೆಂಟ್ ಇಲ್ಲಿ ನಾವು ಮಾಡ್ತಕ್ಕಂಥ ಪ್ರಾಕ್ಟೀಸ್ಗಳು ಬೇರೆ ಬೇರೆ ಆಗಿರಬಹುದು ಗಾಡ್ ಇಸ್ ಒನ್ ಅಂದರೆ ದೇವರು ಒಬ್ಬನೇ ನೇಮ್ಸ್ ಕ್ಯಾನ್ ಬಿ ಡಿಫ್ರೆಂಟ್ ದೀಸ್ ಆರ್ ವೇದಿಕ್ ಇಂಜೆಕ್ಷನ್ಸ್ ಇವೆಲ್ಲವೂ ಸಹಿತ ವೇದ ಕಾಲದ ಒಂದಿಷ್ಟು ವಿಚಾರಗಳಾಗಿದ್ದವು ದೀಸ್ ಆರ್ ದ ವ್ಯಾಲ್ಯೂಸ್ ಪ್ರೊಪೊಗೇಟೆಡ್ ಬೈ ದ ಏಜ್ ಓಲ್ಡ್ ರಿಲಿಜನ್ಸ್ ಬೋರ್ನಿ ಇನ್ ಇಂಡಿಯಾ ಭಾರತದಲ್ಲಿ ಹುಟ್ಟುಕೊಂಡಿರ್ತಕ್ಕಂಥ ಸನಾತನ ಧರ್ಮ ಈ ಎಲ್ಲ ಮೌಲ್ಯಗಳನ್ನ ಉಲ್ಲೇಖ ಮಾಡುತ್ತೆ ಅಂತಕ್ಕಂಥ ಮಾತನ್ನು ಹೇಳುತ್ತಾರೆ ಸೊ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆರನೇ ತರಗತಿಯ ಸಂಬಂಧಪಟ್ಟ ಎಲ್ಲ ಪಾಠದ ಪ್ರಶ್ನೆ ಉತ್ತರಗಳನ್ನು ಕೊಡಲಾಗಿದೆ ಅದನ್ನು ನೋಡ್ಕೊಳ್ಳಿ ಧನ್ಯವಾದಗಳು